ತನ್ನನ್ನೇ ನಂಬಿಕೊಂಡಿರುವಂತಹ ಕುಟುಂಬಗಳ ಪ್ರಾಣವನ್ನ ಕಾಪಾಡಿಕೊಳ್ಳೋದಕ್ಕಾಗಿ ಭಾರತದ ಸುಮಾರು 1 ಲಕ್ಷಕ್ಕೂ ಅಧಿಕ ಜನ ದೇಶವನ್ನೇ ತೊರೆಯೋದಕ್ಕೆ ಮುಂದಾಗಿದ್ದಾರೆ. ಹಲವಾರು ರಾಜ್ಯಗಳು ಯುದ್ಧ ಪೀಡಿತ ಇಸ್ರೇಲ್ ದೇಶಕ್ಕೆ ನಮ್ಮ ಜನರನ್ನ ಕೂಲಿ ಕೆಲಸ ಮಾಡೋದಕ್ಕೆ ಕಳಿಸ್ತಾ ಇದ್ದಾವೆ. ನಾವು ಅಮೃತ ಕಾಲಕ್ಕೆ ಪ್ರವೇಶ ಮಾಡ್ತಾ ಇದ್ದೀವಿ. ವಿಶ್ವದಲ್ಲೇ 3ನೇ ಅತಿ ದೊಡ್ಡ ದೇಶ ಆಗೋದಕ್ಕೆ ಹೊರಡ್ತಾ ಇದ್ದೀವಿ. ನಮ್ಮದು ಪವರ್ಫುಲ್ ರಾಷ್ಟ್ರ, ನಮ್ಮಲ್ಲಿ ಹಸಿವೆ ಇಲ್ಲ ಅಂತ ಬೊಗಳೆ ಬಿಡುವಂತಹ ಪ್ರತಿನಿಧಿಗಳು ಇವತ್ತು ಅಕ್ಷರಶಃ ನಮ್ಮ ಜನರನ್ನ ಹರಾಜಿಗೆ ಇಡ್ತಾ ಇರೋದು ತಲೆ ತೆಗೆಸುವಂತಹ ವಿಚಾರ. ಸ್ನೇಹಿತರೆ ನಮಸ್ಕಾರ. ಭಾರತದ ಕೆಲ ರಾಜ್ಯಗಳಿಂದ ಸಾವಿರಾರು ಜನರು ಭಾರತವನ್ನು ಬಿಟ್ಟು ಹೋಗೋದಕ್ಕೆ ಸಜ್ಜಾಗಿ ನಿಂತಿದ್ದಾರೆ. ಕಾರಣ ಇಷ್ಟೇ, ಕೂಲಿಗಾಗಿ ಮತ್ತೆ ಕೂಲಿಗಾಗಿ ಅಂದ್ರೆ ಅನ್ನಕ್ಕಾಗಿ ತನ್ನನ್ನೇ ನಂಬಿಕೊಂಡಿರುವಂತಹ ಕುಟುಂಬಗಳ ಪ್ರಾಣವನ್ನ ಕಾಪಾಡಿಕೊಳ್ಳೋದಕ್ಕಾಗಿ ಭಾರತದ ಸುಮಾರು 1 ಲಕ್ಷಕ್ಕೂ ಅಧಿಕ ಜನ ದೇಶವನ್ನೇ ತೊರೆಯೋದಕ್ಕೆ ಮುಂದಾಗಿದ್ದಾರೆ. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಹರಿಯಾಣ ಸೇರಿದಂತೆ ಹಲವಾರು ರಾಜ್ಯಗಳು ನೇರವಾಗಿ ಸರ್ಕಾರಿ ಜಾಹೀರಾತಿನ ಮುಖಾಂತರ ಯುದ್ಧ ಪೀಡಿತ ಇಸ್ರೇಲ್ ದೇಶಕ್ಕೆ ನಮ್ಮ ಜನರನ್ನ ಕೂಲಿ ಕೆಲಸ ಮಾಡೋದಕ್ಕೆ ಕಳಿಸ್ತಾ ಇದ್ದಾವೆ. ಸ್ನೇಹಿತರೆ, ಇವತ್ತಿಗೂ ಪ್ಯಾಲೆಸ್ತೈನ್ ಮತ್ತೆ ಇಸ್ರೇಲ್ ಯುದ್ಧದ ಕಾವನ್ನ ನಾವು ನೋಡ್ತಾ ಇದ್ದೀವಿ. ಅಲ್ಲಿನ ಸಾವುಗಳು, ರಕ್ತದ ಕಲೆಗಳು, ಬಾಂಬುಗಳ ಹೊಡೆತಗಳು ಮತ್ತು ಗುಂಡಿನ ಸದ್ದುಗಳು ಇವತ್ತಿಗೂ ನಿಂತಿಲ್ಲ. ಅಂಥದ್ರಲ್ಲಿ ನಮ್ಮ ಜನ ಅಲ್ಲಿಗೆ ಹೋಗೋದಕ್ಕೆ ಮುಂದಾಗ್ತಾ ಇರೋದಾದ್ರೂ ಯಾಕೆ? ನಮ್ಮದೇ ಜನರನ್ನ ಇಲ್ಲಿನ ಸರ್ಕಾರಗಳು ಕಳಿಸೋದಕ್ಕೆ ಮನ್ಸು ಮಾಡ್ತಾ ಇರೋದಾದ್ರೂ ಯಾಕೆ? ಎಲ್ಲವನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಇಸ್ರೇಲ್ ಹಾಗೂ ಪ್ಯಾಲೆಸ್ತೈನ್ ದೇಶಗಳು ಪರಸ್ಪರ ಯುದ್ಧದಿಂದ ಕೃಷಿ, ಕಟ್ಟಡ ಕೆಲಸ ಮತ್ತು ಕಾರ್ಖಾನೆಗಳ ಕೆಲಸ ಸೇರಿದಂತೆ ಅನೇಕ ದಿನಗೂಲಿ ಕೆಲಸಕ್ಕೂ ಜನರಿಲ್ಲದೆ ಇರುವಂತಹ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾವೆ. ಈ ಹಿಂದೆ ಇಸ್ರೇಲ್ ದೇಶದಲ್ಲಿ ಸುಮಾರು 80%ಕ್ಕೂ ಅಧಿಕ ತರದ ಕೆಲಸಗಳನ್ನ ಪಕ್ಕದಲ್ಲೇ ಇದ್ದಂತಹ ಪ್ಯಾಲೆಸ್ತೈನ್ ಜನರು ಮಾಡ್ತಾ ಇದ್ರು. ಆದ್ರೆ ಈಗ ಅವರ ವಿರುದ್ಧವೇ ತಿರುಗಿ ಬಿದ್ದಿರುವಂತಹ ಇಸ್ರೇಲ್ಗೆ ಒಂದು ಸಣ್ಣ ಪ್ರಮಾಣದ ಕೆಲಸಕ್ಕೂ ಜನರಿಲ್ದೆ ಇರುವಂತಹ ಪರಿಸ್ಥಿತಿ ಎದುರಾಗಿದೆ. ಯುದ್ಧದಿಂದ ನೆಲಸಮವಾಗಿರ್ತಕ್ಕಂತಹ ಗಡಿ ಭಾಗದ ಕಟ್ಟಡಗಳನ್ನ ಮತ್ತೆ ಕಟ್ಟೋ ಕೆಲಸಕ್ಕೆ ಅಂದ್ರೆ ಗಾರೆ ಕೆಲಸ, ಬಾರ್ ಬೆಂಡಿಂಗ್ ಕೆಲಸ, ಕ್ಲೀನಿಂಗ್ ಕೆಲಸ, ಹೀಗೆ ನಾನಾ ತರದ ಕೂಲಿ ಕೆಲಸಕ್ಕೆ ನಮ್ಮ ಭಾರತದ ಜನರತ್ತ ಮುಖ ಮಾಡಿದೆ ಇಸ್ರೇಲ್ ದೇಶ. ಸುಮಾರು 50,000 ಜನರನ್ನ ಕಳಿಸ್ಕೊಡಿ ಅಂತ ಕೇಳ್ಕೊಂಡು ಒಪ್ಪಂದಕ್ಕೂ ಸಹಿ ಮಾಡ್ಕೊಂಡಿದೆ. ಯಾಕಂದ್ರೆ ಇಡೀ ಜಗತ್ತಿಗೆ ಗೊತ್ತು, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ನಿರುದ್ಯೋಗಿಗಳು ಇದ್ದಾರೆ, ಇಲ್ಲಿನ ಜನ ಬಹಳ ಹಸಿವಿನಿಂದ ಒದ್ದಾಡ್ತಾ ಇದ್ದಾರೆ ಅಂತ. ಹಾಗಾಗಿ ನಮ್ಮ ದೇಶದ ಜನರನ್ನ ಬೇಕಾದಂಗೆ ಬಳಕೆ ಮಾಡ್ಕೋಬೇಕು ಅನ್ನೋದು ಬೇರೆ ದೇಶಗಳ ಲೆಕ್ಕಾಚಾರ. ಇದನ್ನೇ ಇವತ್ತು ಇಸ್ರೇಲ್ ದೇಶ ಕೂಡ ಮಾಡ್ತಾ ಇದೆ. ಹೀಗೆ ಇಸ್ರೇಲ್ ದೇಶ ಭಾರತದ ಜನರನ್ನ ಕಳಿಸ್ಕೊಡಿ ಅಂತ ಕೇಳಿದಾಗ ಭಾರತ ಇಸ್ರೇಲ್ನ ವಿರುದ್ಧ ಮಾತಾಡಬೇಕಿತ್ತು. ಅಂತ ಯುದ್ಧದ ಜಾಗದಲ್ಲಿ ಕೆಲಸ ಮಾಡೋದಕ್ಕೆ ನಮ್ಮ ಜನರನ್ನು ಬಿಟ್ಟು ಬಿದ್ದಿಲ್ಲ ಅಂತ ಚೀಮಾರಿ ಹಾಕ್ಬೇಕಿತ್ತು. ಆದ್ರೆ ಇವರೇ ಮುಂದೆ ನಿಂತು ಹೀನಾಯವಾಗಿ ನಮ್ಮ ಜನರನ್ನ ಆ ದೇಶಕ್ಕೆ ಕಳಿಸ್ಕೊಡ್ತಾ ಇರತಕ್ಕಂತ ಬೆಳವಣಿಗೆಗಳನ್ನ ನೋಡಿದ್ರೆ ಎಂಥವ್ರಿಗೂ ಸಿಟ್ಟು ತರಿಸುತ್ತೆ. ಸ್ನೇಹಿತರೆ, ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ವಿಯೆಟ್ನಾಂ ದೇಶದ ಮೇಲೆ ಯುದ್ಧ ನಡೆದು ಸಾಕಷ್ಟು ದಶಕಗಳೇ ಕಳೆದೋಗಿವೆ. ಆದ್ರೆ ಈಗಲೂ ಅಲ್ಲಿನ ಜನರು ಕೃಷಿ ಮಾಡಬೇಕಾದ್ರೆ ಬಾಂಬ್ಗಳ ಸ್ಪರ್ಶದಿಂದ 100ಕ್ಕೂ ಅಧಿಕ ಜನ ವರ್ಷದಲ್ಲಿ ಪ್ರಾಣ ಕಳ್ಕೊತಾ ಇದ್ದಾರೆ. ಅಂಥದ್ರಲ್ಲಿ ಇನ್ನೂ ನಡೀತಾ ಇರುವಂತಹ ಯುದ್ಧದ ಜಾಗಕ್ಕೆ ನಮ್ಮ ಜನರನ್ನ ಕಳಿಸ್ತಾ ಇದ್ದಾರಲ್ಲ, ಇಂತಹ ಮುಟ್ಟಾಳರ ಬಗ್ಗೆ ಏನ್ ಹೇಳಬೇಕು ಅಂತ ನೀವೇ ಯೋಚನೆ ಮಾಡಿ. ಪಾಪ ಇಲ್ಲಿನ ಜನರು ಕೂಡ, ನಾವೆಲ್ಲರೂ ಇಲ್ಲೇ ಇದ್ರೆ ಹಸುವಿನಿಂದ ಸಾಯ್ಬೇಕಾಗತ್ತೆ, ನಾವಾದ್ರೂ ಅಲ್ಲಿಗೆ ಹೋಗಿ ಅಲ್ಪ ಸ್ವಲ್ಪ ಸಂಪಾದನೆ ಮಾಡಿ ಇವ್ರಿಗೆ ದುಡ್ಡನ್ನ ಕಳಿಸ್ಕೊಟ್ರೆ ಊಟನಾದ್ರೂ ಮಾಡ್ತಾರೆ ಅಂತ ಗೋಳಾಡ್ತಾರೆ. ಇದು ನಮ್ಮ ಭಾರತದ ಪರಿಸ್ಥಿತಿ. ಸರಿ, ಹೇಗೋ ಜನರೇ ಹೋಗ್ತಾ ಇದ್ದಾರೆ, ನಾವಂತೂ ಅವ್ರಿಗೆ ಕೆಲಸ ಕೊಡೋದಕ್ಕಾಗ್ಲಿಲ್ಲ, ಕನಿಷ್ಠ ಪಕ್ಷ ಅವ್ರಿಗೆ ಭದ್ರತನಾದ್ರೂ ಕೊಡೋಣ ಅನ್ನುವಂತಹ ಒಂದು ಕನಿಕರವನ್ನು ಕೂಡ ನಮ್ಮ ಕೇಂದ್ರ ಸರ್ಕಾರ ತೋರಿಸ್ತಾ ಇರೋದು ಕೂಡ ಹಲವಾರು ಮಾನವ ಪರ ಸಂಘಟನೆಗಳಿಗೆ ಆಕ್ರೋಶವನ್ನು ತರಿಸ್ತಾ ಇದೆ. ಭಾರತದ ಯಾವುದೇ ಒಬ್ಬ ಕಾರ್ಮಿಕ ಬೇರೆ ದೇಶಗಳಿಗೆ ಕೆಲಸಕ್ಕೆ ಹೋಗ್ಬೇಕು ಅಂದ್ರೆ ಈ ಮೈಗ್ರೆಂಟ್ ಪೋರ್ಟಲ್ನಲ್ಲಿ ನೋಂದಾಯಿಸ್ಕೋಬೇಕಾಗತ್ತೆ. ಅಷ್ಟು ಮಾತ್ರ ಅಲ್ಲ, ಇಂತಹ ಕಾರ್ಮಿಕರಿಗೆ ಕನಿಷ್ಠ 10 ಲಕ್ಷದವರೆಗೆ ಇನ್ಸೂರೆನ್ಸ್ ಸೌಲಭ್ಯಗಳು, ಹಾಗೆ ಆ ದೇಶಗಳಲ್ಲಿ ನಮ್ಮ ಜನಕ್ಕೆ ಯಾವುದೇ ರೀತಿಯ ತೊಂದರೆ ಆಗದೇ ಇರೋ ರೀತಿ ಭದ್ರತೆಯನ್ನ ಕೊಟ್ಟು ನೋಡ್ಕೋಬೇಕಾದಂತಹ ಕರ್ತವ್ಯ ನಮ್ಮ ಕೇಂದ್ರ ಸರ್ಕಾರದ್ದು. ಆದ್ರೆ ಇದ್ಯಾವುದನ್ನೂ ಕೂಡ ಮಾಡದೆ ನೇರವಾಗಿ ಸಾವಿರಾರು ಜನರನ್ನ ಇಸ್ರೇಲ್ ಕಡೆಗೆ ಹೊಟ್ಟೋದಕ್ಕೆ ಮುಂದಾಗ್ತಾ ಇರೋದು ಒಂದು ದೇಶದ್ರೋಹದ ಕೃತ್ಯ ಅಂತ ವಿರೋಧ ಪಕ್ಷಗಳು ಕೂಡ ಆರೋಪವನ್ನ ಮಾಡ್ತಾ ಇದ್ದಾವೆ. ಇಸ್ರೇಲ್ನ ಬಿಲ್ಡರ್ಸ್ ಅಸೋಸಿಯೇಷನ್ ಕಮಿಟಿಯನ್ನ ಭಾರತಕ್ಕೆ ಕರೆಸ್ಕೊಂಡು ಸುಮಾರು 45,000 ಜನರನ್ನ ಇಸ್ರೇಲ್ಗೆ ಕಳಿಸ್ಕೊಡ್ತೀವಿ ಅಂತ ಒಂದು ಒಪ್ಪಂದಕ್ಕೂ ಕೂಡ ಸಹಿ ಮಾಡಿಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ಕಮಿಟಿಯವರು ಅವ್ರಿಗೆ ಬೇಕಾದ ವ್ಯಕ್ತಿಯನ್ನ ಆಯ್ಕೆ ಮಾಡಿ ಅವರ ಇಸ್ರೇಲ್ ದೇಶಕ್ಕೆ ಕರ್ಕೊಂಡೋಗುವಂತಹ ಗುಲಾಮಿ ಪದ್ಧತಿಯನ್ನ ಭಾರತದಲ್ಲಿ ಜಾರಿ ಮಾಡ್ತಾ ಇದ್ದಾರೆ.
ಇದು ಅಕ್ರಮವಾದ ಕೆಲಸ. ಈ ಒಪ್ಪಂದ ಎರಡು ದೇಶಗಳ ನಡುವೆ ಅಥವಾ ವಿದೇಶಾಂಗ ಸಚಿವಾಲಯ ಆಗ್ಲಿ ಅಥವಾ ಸರ್ಕಾರಗಳ ಮಧ್ಯೆ ಮಾಡ್ಕೊಳ್ತಾ ಇರುವಂತಹ ಒಪ್ಪಂದ ಆಗ್ಲಿ ಅಲ್ಲ. ಬದಲಿಗೆ ಇದು ಒಂದು ಖಾಸಗಿ ಒಪ್ಪಂದ. ಇದು ನೇರವಾಗಿ ಇಸ್ರೇಲ್ನ ಕಮಿಟಿ ಮತ್ತೆ ಇಲ್ಲಿರ್ತಕ್ಕಂತಹ ನಿರುದ್ಯೋಗಿ ಯುವಕರ ಮಧ್ಯೆ ಆಗ್ತಾ ಇರುವಂತಹ ಒಪ್ಪಂದ ಅಂತ ನೇರವಾಗಿ ಸರ್ಕಾರನೇ ಒಪ್ಕೊಂಡಿದೆ. ಇವತ್ತಿಗೂ ಅನೇಕ ಏಜೆಂಟ್ ಕಂಪನಿಗಳು ವಿದೇಶಕ್ಕೆ ಹೋಗುವ ವಲಸಿಗರಿಗೆ ಎಲ್ಲ ತರಹದ ಸೌಲಭ್ಯಗಳನ್ನ ಕೊಡೋದ್ರ ಜೊತೆಗೆ ಕನಿಷ್ಠ 2 ವರ್ಷಗಳ ಕಾಲ ಆ ಕಾರ್ಮಿಕರ ಬಗ್ಗೆ ನಿಗಾ ವಹಿಸುತ್ತೆ. ಅವರಿಗೆ ಊಟ ಸಿಗ್ತಾ ಇದೆಯಾ ಅಥವಾ ಆರೋಗ್ಯವಾಗಿದಾರಾ ಇಲ್ವಾ, ಕೆಲಸದ ಜಾಗದಲ್ಲಿ ಏನಾದರೂ ತೊಂದರೆ ಆಗ್ತಿದ್ಯಾ ಇಲ್ವಾ ಅಂತ ವಿಚಾರಿಸ್ಕೊಳ್ತವೆ. ಆದರೆ ನಮ್ಮ ಕೇಂದ್ರ ಸರ್ಕಾರ ಈ ತರಹದ ಯಾವುದೇ ಷರತ್ತುಗಳನ್ನ ಇಸ್ರೇಲ್ ದೇಶಕ್ಕೆ ಕೇಳ್ದಲೆ ತಮಗೆ ಬೇಕಾದ ಜನರನ್ನ ಆಯ್ಕೆ ಮಾಡಿಕೊಂಡು ಇಸ್ರೇಲ್ ದೇಶಕ್ಕೆ ಕರ್ಕೊಂಡು ಹೋಗಿ ಬೇಕಾದ ಕೆಲಸ ಮಾಡ್ಕೊಳ್ಳಿ ಅಂತ ಗುಲಾಮಿ ಸಮಾಜದ ರೀತಿ ವರ್ತಿಸ್ತಾ ಇದೆ. ವಿದೇಶಾಂಗ ಸಚಿವಾಲಯದ ಅಯೋಗ್ಯ ಒಬ್ಬ ಹೇಳ್ತಾನೆ, ಇಸ್ರೇಲ್ ಸರ್ಕಾರ ಭಾರತದ ಕಾರ್ಮಿಕರ ರಕ್ಷಣೆಯನ್ನ ಮಾಡ್ತದೆ ಅನ್ನೋದ್ರಲ್ಲಿ ನಮಗೆ ಸಂಪೂರ್ಣ ನಂಬಿಕೆ ಇದೆ. ನಂಬಿಕೆ ಇದೆ ಅಷ್ಟೇ, ಅಲ್ಲಿ ಏನ್ ಬೇಕಾದರೂ ಆಗ್ಬೋದು ಜನರಿಗೆ. ಹಾಗಾಗಿ ನಮ್ಮ ಕಾರ್ಮಿಕರ ಕಾಳಜಿಯ ಬಗ್ಗೆ ನಮಗೆ ಭಯ ಇಲ್ಲ ಅಂತ ಹೇಳಿದ್ದಾನೆ. ಇದು ನಮ್ಮ ಸರ್ಕಾರದ ನಡವಳಿಕೆ. ನಾವು ಅಮೃತ ಕಾಲಕ್ಕೆ ಪ್ರವೇಶ ಮಾಡ್ತಾ ಇದ್ದೀವಿ, ವಿಶ್ವದಲ್ಲೇ 3ನೇ ಅತಿ ದೊಡ್ಡ ದೇಶ ಆಗೋದಕ್ಕೆ ಹೊರಡ್ತಾ ಇದ್ದೀವಿ. ನಮ್ಮದು ಪವರ್ಫುಲ್ ರಾಷ್ಟ್ರ, ನಮ್ಮಲ್ಲಿ ಹಸಿವೆ ಇಲ್ಲ ಅಂತ ಬೊಗಳೆ ಬಿಡುವಂತಹ ಪ್ರತಿನಿಧಿಗಳು ಇವತ್ತು ಅಕ್ಷರಶಃ ನಮ್ಮ ಜನರನ್ನ ಹರಾಜಿಗೆ ಇಡ್ತಾ ಇರೋದು ತಲೆ ತೆಗೆಸುವಂತಹ ವಿಚಾರ. ಈ ನಡವಳಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ಕಳಿಸಿ. ಹಸಿವು ಮುಕ್ತ ಭಾರತ ಮತ್ತು ನಿರುದ್ಯೋಗ ಮುಕ್ತ ಭಾರತ ಮಾಡ್ತೀವಿ ಅಂತ ಹೇಳಿದವರ ಮಾತು ಏನಾಯಿತು ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.